ಸಚಿವ ಕೆಜೆ ಜಾರ್ಜ್ ಅವರ ಭಾಷಣಕ್ಕೆ ಅಡ್ಡಿಪಡಿಸಿದಂತಹ ಪ್ರಕರಣ, ಗ್ಯಾರಂಟಿ ವಿಚಾರವಾಗಿ ಅವರು ಮಾತನಾಡ್ತಾ ಇದ್ದಾಗ ಅಡ್ಡಿಪಡಿಸಿದ್ರು, ಇಲ್ಲಿ ನೀವು ಸರ್ಕಾರಿ ಭಾಷಣ ಮಾಡಬೇಡಿ ಅಂತ. ಕರ್ತವ್ಯ ಲೋಪ ಆರೋಪದಡಿಯಲ್ಲಿ ಇನ್ಸ್ಪೆಕ್ಟರ್ನ ಅಮಾನತು ಮಾಡಿದ್ದಾರೆ. ಒಕ್ಕಲಿಗರ ಬೆಳ್ಳಿ ಮಹೋತ್ಸವದಲ್ಲಿ ಜಾರ್ಜ್ ಭಾಷಣಕ್ಕೆ ಅರ್ಧಕ್ಕೆ ನಿಂತು ಹೋಗಿತ್ತು. ಚಿಕ್ಕಮಗಳೂರು ನಗರ ಠಾಣೆ ಇನ್ಸ್ಪೆಕ್ಟರ್ ರೇಣುಕಾ ಪ್ರಸಾದ್ ಅನ್ನ ಅಮಾನತು ಮಾಡಲಾಗಿದೆ. ರೆಕಾರ್ಡ್ ನಿರ್ವಹಣೆಯ ಲೋಪ ಮತ್ತು ಸಮಯಕ್ಕೆ ಸರಿಯಾಗಿ ಬಂದಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಪಶ್ಚಿಮ ವಲಯ IGP ಅಮಿತ್ ಸಿಂಗ್ ಇವರ ಆದೇಶವನ್ನ ಮಾಡಿದ್ದಾರೆ. ಈಗ ಸದ್ಯ ಅಮಾನತಿನಲ್ಲಿ ಇಡಲಾಗಿದೆ ಇನ್ಸ್ಪೆಕ್ಟರ್ನ. ಸಮಯಕ್ಕೆ ಸರಿಯಾಗಿ ಬರಲಿಲ್ಲ ಮತ್ತು ರೆಕಾರ್ಡ್ ನಿರ್ವಹಣೆಯ ಲೋಪವನ್ನ ಎತ್ತಿಡಿಯುವ ಮೂಲಕವಾಗಿ ಈಗ ಅವರನ್ನ ಅಮಾನತಿಗೆ ಒಳಪಡಿಸಿದ್ದಾರೆ. ಭಾಷಣ ಮಾಡ್ತಾ ಇದ್ದಾರೆ ಅಂತ ಸಚಿವ ಕೆಜೆ ಜಾರ್ಜ್ ಅವರ ಭಾಷಣವನ್ನ ಮೊಟಕುಗೊಳಿಸುವಂತೆ ಅಲ್ಲಿ ಒಬ್ರು ಕೂಗೆತ್ತಿದ್ರು. ಆ ನಂತರದಲ್ಲಿ ಅವ್ರನ್ನ ಪೊಲೀಸರು ಎಳೆದೊಯ್ದು ಇದಾದ ನಂತರದಲ್ಲೇ ಕೆಜೆ ಜಾರ್ಜ್ ಅವರು ತಮ್ಮ ಭಾಷಣವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು. ಇದು ಅಲ್ಲಿಗೆ ಮುಗಿದಿಲ್ಲ, ಇನ್ಸ್ಪೆಕ್ಟರ್ನ ಅಮಾನತು ಮಾಡಿದ್ದಾರೆ. ಇದಕ್ಕೆ ಅಮಾನತ್ತಿಗೆ ಕಾರಣ ಕೂಡ ಕೊಡಲಾಗ್ತಾ ಇದೆ, ಇನ್ಸ್ಪೆಕ್ಟರ್ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ.